ಸರ್ ಫೈನಲಿ ಕತೆಗೆ ಒಂದು ಕನ್ವಿಕ್ಷನ್ ಪರ್ಫೆಕ್ಟ್ ಆಗಿ ಕೊಟ್ರಿ ಅಂದ್ರೆ ಸೈಡಲ್ಲಿ ಒಂದು ಒಂದು ಹಂತಕ್ಕೆ ಕತೆ ನಿಂತಿತ್ತು ಸೊ ಸೈಡ್ ಬೀಲಿ ಆ ಕತೆದು ಕಂಪ್ಲೀಷನ್ ಒಂದು ಜರ್ನಿ ಕಂಪ್ಲೀಟ್ ಆಗ್ತಾ ಇದೆ ಸೊ ತುಂಬಾ ಖುಷಿ ಆಗುತ್ತೆ ಅಂದರೆ ಬರಿಬೇಕಾದ್ರು ಫಿಲಮ್ ಮಾಡಬೇಕಾದ್ರು ನಮಗೇನೆ ಆ ಕತೆ ಕಂಪ್ಲೀಟ್ ಆಗ್ತಾ ಇರೋದು ನಮ್ಮ ಕಣ್ಣು ಮುಂದೆ ಬಂದಾಗ ಒಂಥರ ಒಂಥರ ಎಲ್ಲೋ ಒಂದು ಕಡೆ ಒಂಥರ ಖುಷಿ ಆಗ್ತಾ ಇತ್ತು ಸೊ ಅದು ಆಡಿಯನ್ಸ್ ಇವಾಗ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ನಮ್ಮ ಆಸೆ ಇಡೀ ಚಿತ್ರತಂಡದ ಆಸೆ ಈ ಪ್ರೀತಿ ಪ್ರೇಮದ ಮಧ್ಯೆ ಸಸ್ಪೆನ್ಸ್ ಥ್ರಿಲ್ಲರ್ ಕಾಮನ್ ಫ್ಯಾಕ್ಟರ್ ಹೋಯ್ತು ಬಟ್ ಇಲ್ಲಿ ಒಂಚೂರು ತನ್ನದೇ ಆದಂಥ ಡೈಮೆನ್ಷನ್ ತೊಗೊಂಡು ಅದಕ್ಕೊಂದು ಎಂಡಿಂಗ್ ಕೊಟ್ಟರೆ ಅಂದರೆ ಸಿ ಲವ್ ಸ್ಟೋರಿ ಅಂದರೆ ಅದು ಹೊಸ ಹೊಸ ಲವ್ ಸ್ಟೋರಿ ಮಾಡೋಕ್ಕಾಗಲ್ಲ ಲವ್ ಸ್ಟೋರಿ ಇರೋದೇ ಎರಡು ಥರ ಒಂದು ಹ್ಯಾಪಿ ಎಂಡಿಂಗ್ ಇರುತ್ತೆ ಇಲ್ಲದ್ರೂ ಟ್ರಾಜಿಡಿ ಇರುತ್ತೆ ಸೊ ಬಟ್ ಅದಕ್ಕಿಂತ ಮೋರ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಭಾವನೆಗಳು ಹೆಂಗೆ ರೂಪ ತಗೊಳತ್ತೆ ನಮ್ಮಲ್ಲಿ ಒಂದು ಸಂಬಂಧದಲ್ಲಿ ಏನಾಗುತ್ತೆ ಪ್ರೀತಿಲಿ ನಾವೇನು ಪಡಿತೀವಿ ಏನು ಕಳ್ಕೊತೀವಿ ಅನ್ನೋದು ಅದ್ರ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದು ಸಂಬಂಧಗಳು ಸರಿಯಾದಾಗ ಏನು ಸಿಗತ್ತೆ ಸಂಬಂಧ ಸರಿ ಆಗದೇ ಇರಬೇಕಾದ್ರೆ ಏನು ಕಳ್ಕೊತೀವಿ ಕಳ್ಕೊಂಡಿರೋದನ್ನ ಮತ್ತೆ ಹೆಂಗೆ ವಾಪಸ್ ಪಡಿತೀವಿ ಅನ್ನೋದು ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಅಂತ ಅನಿಸ್ತು ಸೊ ಹೊಸ ಕತೆ ಹೇಳಿಲ್ಲ ಇರೋ ಕತೆನೇ ಹೇಳಿರೋದು ಬಟ್ ಅದನ್ನು ಒಂದು ಟ್ರೀಟ್ಮೆಂಟ್ ಮೂಲಕ ಒಂದು 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 ಅದಕ್ಕೊಂದು ಹೊಸ ಹೊಸ ಅರ್ಥದಲ್ಲಿ ಹೊಸ ಟ್ರೀಟ್ಮೆಂಟಲ್ಲಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್ ಈಗ ರಕ್ಷಾ ಶೆಟ್ಟಿ ಅವ್ರನ್ನ ಈ ರೀತಿ ಒಂದು ಆ್ಯಂಗಲಲ್ಲಿ ತೋರಿಸಲಿಲ್ಲ ಇಲ್ಲಿ ತುಂಬ ಅದಕ್ಕೆ ಎಷ್ಟು ಕನ್ವಿನ್ಸ್ ಮಾಡಲಿಕ್ಕೆ ನಿಮಗೆ ಎಷ್ಟು ಕಷ್ಟ ಆಯಿತು ಅಥವಾ ಹೇಗಿತ್ತು ಇಲ್ಲ ರಕ್ಷಿತ್ ಇಂಥ ಒಂದು ಅದ್ಭುತ ಆ್ಯಕ್ಟರ್ ಅಂದರೆ ಅವ್ರಿಗೆ ಆ್ಯಂಡ್ ಅವರಲ್ಲಿ ಒಂದು ತುಂಬ ಸ್ಟ್ರಾಂಗ್ ಅಮೇಝಿಂಗ್ ವಿಷಯ ನಮ್ಮ ಇಂಡಸ್ಟ್ರಿಗೆ ದೊಡ್ಡ ಒಂದು ಅಸೆಟ್ ಅವರು ಅಂತ ಹೇಳ್ಬೋದು ಒಂದೇ ಒಂದು ಕಾರಣ ಏನು ಅಂದರೆ ಯೂಶ್ವಲಿ ಏನಾಗುತ್ತೆ ಅಂದರೆ ಒಂದು ಫಿಲಮ್ ಸಕ್ಸಸ್ ಆದಾಗ ಪ್ರತಿ ಫಿಲಮು ಅದೇ ಥರ ಮಾಡೋದಕ್ಕೆ ನೋಡ್ತಾರೆ ಅಂದರೆ ಅದು ಅವ್ರು ತಪ್ಪಲ್ಲ ಬೇರೆ ನಾನು ಬೇರೆ ಬೇರೆ ಬೇರೆಯವ್ರು ಮಾಡ್ತಾ ಇರೋದು ಮಾಡೋದು ತಪ್ಪು ಅಂತಲ್ಲ ಬಟ್ ನನಗೆ ತುಂಬ ಖುಷಿ ವಿಷಯ ಏನು ಅಂದರೆ ಆ್ಯಂಡ್ ತುಂಬ ಡೇರಿಂಗ್ ವಿಷಯ ಏನು ಅಂದರೆ ರಕ್ಷಿತ್ ಅವ್ರದ್ದು ಒಂದು ಸಿನಿಮಾ ಮಾಡ್ದಂಗೆ ಇನ್ನೊಂದು ಸಿನಿಮಾ ಮಾಡಲ್ಲ ಪ್ರತಿ ಸಿನಿಮಾದಲ್ಲಿ ಏನೋ ಒಂದು ಕ್ಯಾರೆಕ್ಟರಾಗಿ ಗೆಲ್ಲಕ್ಕೆ ಟ್ರೈ ಮಾಡ್ತಾರೆ ಆಡಿಯನ್ಸ್ ಮನ್ಸ್ನ ಆ್ಯಂಡ್ ತುಂಬ ಖುಷಿ ವಿಷಯ ಏನು ಅಂದರೆ ನಾವು ನಮ್ಮ ಸಿನಿಮಾ ಅಂತ ಹಿಂದೆ ನೋಡಿದಾಗ ವಿಷ್ಣು ಸರ್ ಆಗಲಿ ಆನಂದ್ ಸರ್ ಆಗಲಿ ಶಂಕರ್ನಾಗ್ ಸರ್ ಆಗಿರಲಿ ಅಣ್ಣವರಾಗಿರಲಿ ಅವರು ಪಾತ್ರದಲ್ಲಿ ಪಾತ್ರಗಳ ಮೂಲಕ ಜನರ ಮನಸ್ಸಲ್ಲಿ ಉಳ್ಕೊಂಡಿರೋದು ಸೊ ಒಬ್ಬ ಕಥಾನಾಯಕ ಕಥಾನಾಯಕ ಆಗಕ್ಕೆ ಹುಡುಕ್ತಾ ಇದ್ದಾನೆ ಅನ್ನೋದೇ ದೊಡ್ಡ ಒಂದು ದೊಡ್ಡ ವಿಷಯ ನಮಗೆ ಆ್ಯಸ್ ಅ ಫಿಲ್ಮ್ ಮೇಕರ್ ಸೊ ರಕ್ಷಿತ್ ಕನ್ವಿನ್ಸ್ ಮಾಡೋದು ಕಷ್ಟ ಇರಲಿಲ್ಲ ಕತೆಯಲ್ಲಿ ಹೆಂಗೆ ಶೇಪ್ ಆಗುತ್ತೆ ಅನ್ನೋದಕ್ಕೆ ಎಕ್ಸ್ಪ್ಲೇನ್ ಮಾಡಿದಾಗ ತುಂಬ ಎಕ್ಸೈಟ್ ಆಗಿದ್ದರು ಆ್ಯಂಡ್ ಅವರು ಶ್ರಮ ಪಟ್ಟಿರೋದು ಕಾಣಿಸುತ್ತೆ ತೆರೆ ಮೇಲೆ ಅಂದರೆ ಅವರು ಪ್ರತಿಯೊಂದು ವಿಷಯ ಅವರು ಆ್ಯಕ್ಷನ್ ಸೀಕ್ವೆನ್ಸಲ್ಲಾಗಲಿ ಮತ್ತೊಂದು ಸೀಕ್ವೆನ್ಸಸ್ಸಲ್ಲಾಗಲಿ ತುಂಬಾ ಅದ್ಭುತವಾಗಿ ಅವ್ರದ್ದು ಎಫರ್ಟ್ ಕಾಣಿಸುತ್ತೆ ಅವ್ರದ್ದು ಎಷ್ಟು ಹಾಕಿದ್ದಾರೆ ಕೆಲಸ ಅನ್ನೋದು ತೆರೆ ಮೇಲೆ ಕಾಣಿಸುತ್ತೆ ಸೊ ಅದು ತುಂಬ ಖುಷಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್